ಒಂದ್ ಕಾರಣ ಅದ್ರ ಬೊಜ್ಜು ಒಬಿಸಿಟಿ ಇಸ್ ಒಂದ್ ಕಾರಣ, ಆದ್ರೆ ಬೇರೆ ಕಾರಣಗಳು ಇದೆ. ಸೊ ಒಬಿಸಿಟಿ ಮೇ ಬಿ ಹಾರ್ಮೋನ್ ಪ್ರಾಬ್ಲಮ್, ಪಿ ಸಿ ಓಡಿ ಅಂತ ಹೇಳಿ ತುಂಬಾ ಹಾರ್ಮೋನ್. ಸೊ ಅದರಿಂದಾಗಿ ಅದೊಂದು ಹೈಲೈಟ್ ಆಗುತ್ತೆ ಅದು. ಸೊ ನೀವು ಹೇಳಿದಾಗೇನೆ ಅದು ಒಬಿಸಿಟಿನ ಸ್ವಲ್ಪ ಕಾರಣ ಇರುತ್ತೆ. ಸೊ ಒಬಿಸಿಟಿ ಟ್ರೀಟ್ಮೆಂಟ್ ಕೂಡ ಈಸಿ, ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಿಕೊಂಡ್ರೆ ಎಷ್ಟೊಂದು ಜನಕ್ಕೆ ವಿತ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಗೈಡ್ ಮಾಡಬೇಕಾಗುತ್ತೆ. ಅದು ಎಗ್ಗಿನ ಓವುಲೇಷನ್ ಇಂಡಕ್ಷನ್ ಅಂತ ಹೇಳ್ತೀವಿ, ಅದನ್ನ ಸಿಂಪಲ್ ಟ್ಯಾಬ್ಲೆಟ್ಸ್ ಅಲ್ಲೇ ಕೂಡ ಅದನ್ನ ಕ್ಯೂರ್ ಮಾಡಬಹುದು. ಮಹಿಳೆಯರಲ್ಲಿ ಒಂದು ಬೊಜ್ಜ ಆದ್ರೆ ಇನ್ನೊಂದು ಕೆಲವು ಓವರಿಲಿ ಎಗ್ ರಿಸರ್ವ್ ಕಮ್ಮಿ ಆಗ್ತಾ ಇದೆ. ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ಎಗ್ ರಿಸರ್ವ್ ಅಂತ ಹೇಳಿದ್ರೆ ಎಗ್ಗಳ ಪ್ರಮಾಣಗಳು, ಅವ್ರು ನ್ಯಾಚುರಲ್ ಆಗಿ ಅವ್ರು 12-13 ವರ್ಷದಲ್ಲಿ ಅವರು ದೊಡ್ಡವರಾಗಿಂದ ಹಿಡಿದು 35-36 ವರ್ಷದವರೆಗೂ ಎಗ್ಗಿನ ಪ್ರಮಾಣಗಳು ಚೆನ್ನಾಗಿರುತ್ತೆ. ಬಟ್ ಅದಾದ್ಮೇಲೆ ಸಡನ್ ಆಗಿ ಕಮ್ಮಿ ಆಗ್ತಾ ಹೋಗುತ್ತೆ 35-36 ಆದ್ಮೇಲೆ. ಇತ್ತೀಚೆಗೆ ಏನ್ ಮಾಡ್ತಾ ಇದಾರೆ, ಮದ್ವೆ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಇದೆ, ಜೊತೆಗೆ ಮದ್ವೆ ಆದ್ಮೇಲೆ ಕೂಡ ಮಕ್ಕಳು ಮಾಡ್ಕೊಳ್ಳೋದು ಸ್ವಲ್ಪ ಡಿಲೇ ಆಗ್ತಾ ಇದೆ. ಮೇ ಬಿ ಕೆರಿಯರ್ ಇರ್ಬೋದು ಅಥವಾ ಬೇರೆ ಕಾರಣಗಳಿರ್ಬೋದು. ಹಾಗಾಗಿ ಯೂಶಲಿ ಅವರು 34-35 ಡಿಲೇ ಮಾಡ್ತಿರ್ತಾರೆ. ಸೊ ಅಂತ ಆಗ ನ್ಯಾಚುರಲ್ ಪ್ರೆಗ್ನೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಮೇನ್ ರೀಸನ್ ನೋಡ್ತಾ ಇರ್ತೀವಿ ನಾವು. ಇನ್ ಕೆಲವು ರೀಸನ್ಸ್ಗಳು ಅಂತ ಹೇಳಿದ್ರೆ ಟ್ಯೂಬ್ ಏನಾದ್ರೂ ಬ್ಲಾಕ್ ಆಗಿದ್ರೆ, ಇನ್ಫೆಕ್ಷನ್ ಆಗಿ ಟ್ಯೂಬ್ ಬ್ಲಾಕ್ ಆಗಿದ್ರು ಕೂಡ ಈ ತರ ಪ್ರಾಬ್ಲಮ್ ಇರುತ್ತೆ. ಅಥವಾ ಗರ್ಭಕೋಶದಲ್ಲಿ ಕೆಲವು ಸರಿ ಫೈಬ್ರಾಯ್ಡ್ ಗೆಡ್ಡೆಗಳಂತ ಇರುತ್ತವೆ, ಅದನ್ನೇನಾದ್ರು ಪ್ರಾಬ್ಲಮ್ ಇದೆ. ಅಥವಾ ಪುರುಷರಲ್ಲಿ ವೀರ್ಯಾಣು ಕೌಂಟ್ಗಳು, ಸ್ಪರ್ಮ್ ಕೌಂಟ್ಗಳು ಕಮ್ಮಿ ಇತ್ತು ಅಂತ ಹೇಳಿದ್ರೆ, ಅಥವಾ ನ್ಯಾಚುರಲ್ ಆಗಿ ಸೆಕ್ಸ್ ಮಾಡೋಕೆ ಏನಾದ್ರು ಇಶ್ಯೂಸ್ ಪ್ರಾಬ್ಲಮ್ಗಳಿತ್ತು ಅಂತ ಹೇಳಿದ್ರೆ, ಆ ಥರದ್ದೊಂದು ಪುರುಷರಲ್ಲಿ ಪ್ರಾಬ್ಲಮ್ಗಳನ್ನ ನಾವು ನೋಡ್ಬೋದು. ಸೊ ಅದನ್ನು ಕೂಡ ಇವಾಗ ಪುರುಷರಲ್ಲಿ ಸಾಮಾನ್ಯವಾಗಿ ಮೊದಲೆಲ್ಲ ಏನು ಹೇಳ್ತಾ ಇದ್ರು, ಪುರುಷರು ಟ್ರೀಟ್ಮೆಂಟ್ಗೆ ಬರ್ತಾ ಇರಲಿಲ್ಲ, ಬರೀ ಲೇಡೀಸ್ಗಳನ್ನೇ ಕರೆಸಿ ನಿಂದೇ ಪ್ರಾಬ್ಲಮ್ ಇದೆ, ನಿಂದೇ ಪ್ರಾಬ್ಲಮ್ ಇದೆ, ಫಸ್ಟ್ ನೀನೋ ಟ್ರೀಟ್ಮೆಂಟ್ ತಗೋ ಆಮೇಲೆ ನಾನು ಬರ್ತೀನಿ, ಅಥವಾ ಒಂದೊಂದು ಸರಿ ಎಷ್ಟೇ ನಾವು ಇದು ಮಾಡಿದ್ರು ಕೂಡ ಪುರುಷರು ಬಂದು ಪರೀಕ್ಷೆ ಮಾಡ್ಕೊಳ್ತಾರೆ ಇರಲ್ಲ. ಒಂದು 40% ಕೇಸಸ್ಗಳಲ್ಲಿ ಪುರುಷರುಗಳ ಕಾರಣನೇ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಕಾರಣಗಳು ಪರ್ಟಿಕ್ಯುಲರ್ ಕಾರಣಗಳಂತ ಗೊತ್ತಾಗ್ತಾ ಇಲ್ಲ ಯಾಕೆ ಪುರುಷರಲ್ಲಿ ಈ ಥರ ವೀರ್ಯಾಣುಗಳು ಕೌಂಟು ಕಮ್ಮಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ. ಬಟ್ 40% ಕೇಸಸ್ಗಳಲ್ಲಿ ಸ್ಪರ್ಮ್ ಕೌಂಟ್ ಆಗಲಿ ಸ್ಪರ್ಮ್ ಕ್ವಾಲಿಟಿ ಆಗಲಿ ಕಮ್ಮಿ ಆಗ್ತಾ ಇದೆ. ಸೊ ಅದರಿಂದನೂ ಕೂಡ ಈ ಇನ್ಫರ್ಟಿಲಿಟಿ ರೇಟ್ ಜಾಸ್ತಿ ಆಗ್ತಾ ಇದೆ. ಸಾಮಾನ್ಯವಾಗಿ ನೋಡಿದ್ರೆ ನಾವು ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದಾಗ 15% ಕಪಲ್ಸ್ಗೆ ರಿಪ್ರೊಡಕ್ಟಿವ್ ಏಜಲ್ಲಿ, ಅಂದರೆ ರಿಪ್ರೊಡಕ್ಟಿವ್ ಏಜ್ ಅಂತ ಹೇಳಿದ್ರೆ 21 ಹಿಡಿದು 45 ವರ್ಗೂ ಆ ಮಧ್ಯೆ ಪಾಪ್ಯುಲೇಷನಲ್ಲಿ 15-20% ಪಾಪ್ಯುಲೇಷನ್ಸ್ಗೆ ಈ ಪ್ರಾಬ್ಲಮ್ ಆಗ್ತಾ ಇದೆ. ಆ್ಯಂಡ್ ಆ ಪ್ರಾಬ್ಲಮ್ ಬರೀ ಸಿಟೀಸ್ಗಳಲ್ಲೇ ಇಲ್ಲ, ಎಷ್ಟೊಂದು ರೂರಲ್ Tier 2, Tier 3 ಸಿಟೀಸ್ಗಳಲ್ಲೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ. ಹಾಗೆ ಎಲ್ಲ ನಮ್ಮ ಸೀನಿಯರ್ಸ್ ಹೇಳಿದಾಗೆ ಇಲ್ಲಿಂದ ಹೋಗಿ ಅಲ್ಲಿ ಬ್ಯಾಂಗ್ಳೂರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದರೆ ಈ ಟ್ರೀಟ್ಮೆಂಟ್ ಬೇರೆ ಥರದ್ದು, ಜ್ವರ ನೆಗಡಿ ಕೆಮ್ಮು ಥರ ಒಂದು ವಿಸಿಟಲ್ಲಿ ಬಂದಾಗ ಒಂದು 5 ದಿವಸ ಟ್ಯಾಬ್ಲೆಟ್ ಕೊಟ್ಟು ಸರಿ ಹೋಗುತ್ತೆ ಹೋಗು ಅನ್ನೋ ಥರ ಇಲ್ಲ. ಯಾಕೆಂದರೆ ಇವ್ರು 1 ತಿಂಗಳಲ್ಲೇ ಅವರು 4-5 ಸರಿ ಬರಬೇಕಾಗುತ್ತೆ. ಆ್ಯಂಡ್ ಕೆಲವು ಸರಿ 5-6 ತಿಂಗಳು ಹಿಡಿಯುತ್ತೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರಲಿಕ್ಕೆ. ಸೊ ನೀವು ಲೆಕ್ಕ ಹಾಕೊಬೋದು, 5-6 ತಿಂಗಳು ತಿಂಗಳಿಗೆ 5-6 ಸರಿ ಹೋಗ್ಬೇಕು ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ಇದು ಅವ್ರಿಗೆ. ಅವರ ಕೆಲಸ ಕಾರ್ಯಗಳು ಬಿಟ್ಟು ಟ್ರಾವೆಲಿಂಗ್ ಖರ್ಚು ಅದೆಲ್ಲ ಖರ್ಚು ಮಾಡಿ ಅಲ್ಲಿ ಮಾಡೋ ಬದಲು ಇಲ್ಲೇ ಒಂದು ಸೆಂಟ್ರ್ ಇದ್ದಾಗ, ನಾವು ಇಲ್ಲಿ ಸೆಂಟ್ರ್ ನಾವು ಬೆಂಗಳೂರು ಥರ 60-70 ಕೇಸ್ ಮಾಡದೇ ಇರ್ಬೋದು, 15-20 ಕೇಸ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ಅವರಲ್ಲಿ ಒಂದು ಆ ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಅವ್ರಿಗೆ ರೀಚ್ ಆಗೋ ಥರ ಮಾಡೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ಬೆಂಗಳೂರಲ್ಲಿ ಏನೇನು ಟ್ರೀಟ್ಮೆಂಟ್ ಸಿಗುತ್ತೋ ಅದೆಲ್ಲ ಟ್ರೀಟ್ಮೆಂಟ್ ಕೂಡ ಇಲ್ಲೇ ಇದು ಮಾಡೋದು. ಇದು ಇಲ್ಲಿ ಬರೀ ಬೇಸಿಕ್ ಟ್ರೀಟ್ಮೆಂಟ್ ಮಾಡಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗೆ ಅಲ್ಲಿಗೆ ಹೋಗಿ ಆ ಥರದ್ದೇನು ಇದು ಮಾಡಲ್ಲ, ಎಲ್ಲ ಟ್ರೀಟ್ಮೆಂಟ್ ಪ್ರತಿಯೊಂದು ಎಕ್ವಿಪ್ಮೆಂಟು. ಈ ARTI ಬಿಲ್ ಬಂದಿದೆ, ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ, January 24th ಅದು ಬಿಲ್ ಆಗಿದೆ. ಅದ್ರ ಪ್ರಕಾರ ಸ್ಪೆಸಿಫಿಕೇಶನ್ಸ್ಗಳಿದೆ. ಒಂದು ARTI ಸೆಂಟರ್ ಅಂತ ಅಂದರೆ ಫರ್ಟಿಲಿಟಿ ಸೆಂಟರ್ ಅಂತ ಹೇಳಿದ್ರೆ ಇದೇ ಎಕ್ವಿಪ್ಮೆಂಟ್ ಇರಬೇಕು, ಇದೇ ಸ್ಪೇಸ್ ಇರಬೇಕು, ಇದೇ ಪರ್ಟಿಕ್ಯುಲರ್ ಡಾಕ್ಟರ್ ಟ್ರೈನ್ ಆಗಿರೋರು ಇರಬೇಕು. ಇವಾಗ ಎಲ್ಲರೂ ಕೂಡ ಜನರಲ್ ಆಗಿ ಮಾಡೋಕ್ಕೆ ಕಡಿವಾಣಗಳಾಗ್ತಾ ಇದ್ದಾರೆ, ಅಂದರೆ ಒಂದು ಸ್ಟ್ಯಾಂಡರ್ಡೈಸ್ ತರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಒಂದು ಮೊದಲೇನು ಮಾಡ್ತಾ ಇದ್ರು, ಯಾರು ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೂ ಮಾಡ್ಬೋದು ಅನ್ನೋ ಥರದಲ್ಲಿ ಇದ್ದಿದ್ದ ಒಂದು ರೂಲ್ಸ್ ಆ್ಯಕ್ಟ್ ಬಂದು, ಅದು ಪಾರ್ಲಿಮೆಂಟಲ್ಲಿ ಪಾಸ್ ಆಗಿ ಒಂದು ಆ್ಯಕ್ಟ್ ಬಂದು ಈ ಒಂದು ಸ್ಪೆಸಿಫಿಕೇಶನ್ಸ್ಗಳು ತರ್ತಾ ಇದ್ದಾರೆ. ಆ ಸ್ಪೆಸಿಫಿಕೇಶನ್ ಪ್ರಕಾರ ಮಾಡಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಕೊಡ್ತಾರೆ, ಇಲ್ಲ ಅಂತ ಹೇಳಿದ್ರೆ ಲೈಸೆನ್ಸ್ ಕೂಡ ಕೊಡೋದಿಲ್ಲ. ಸೊ ಅದ್ರ ಪ್ರಕಾರನೇ ವಿ ಹ್ಯಾವ್ ಟು ಪ್ಲಾನ್ ಅಂಡ್ ಡೂ ಇಟ್. ಸೊ ಅಟ್ಲೀಸ್ಟ್ 30-35% ವೇರಿಯೇಷನ್ಸ್ ಇರುತ್ತೆ.
ಸರ್ ನಿಮ್ಮ ಸಂಸ್ಥೆಯವರು ಇವತ್ತವರೆಗೂ ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ? ಸಕ್ಸಸ್ ರೇಟ್ ಎಷ್ಟಿದೆ? ಈ ಸಂಸ್ಥೆ ಹುಟ್ಟಿದ್ದು 2 ಇಯರ್ಸ್ ಆಗಿದೆ. ಸೊ ನಮ್ಮ ಅದಕ್ಕಿಂತ ಮುಂಚೆ ನಾವು ಬೇರೆ ಎಲ್ಲ ಸಂಸ್ಥೆಗಳಿದ್ದು ಆಲ್ಮೋಸ್ಟ್ ಒಂದು ಐ ಕ್ಯಾನ್ ಸೇ ಅರೌಂಡ್ 7,000-8,000 ಕೇಸಸ್ಗಳು ಈ ಥರ ಮಾಡಿದ್ದೀವಿ ನಮ್ಮ ಸಂಸ್ಥೆ ಇದರಲ್ಲಿ. ಸೊ ಸಕ್ಸಸ್ ರೇಟ್ ಅರೌಂಡ್ 65-70% ಇರುತ್ತೆ. ಅಂಡ್ ಬಟ್ ಸಕ್ಸಸ್ ರೇಟ್ ವೇರಿಸ್, ಒಂದು ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿಗೂ ವೇರಿ ಆಗ್ತಾ ಹೋಗುತ್ತೆ. ಸೊ ಒಂದು ವ್ಯಕ್ತಿ ತುಂಬ ಎಲ್ಲ ಫ್ಯಾಕ್ಟರ್ಸು ಚೆನ್ನಾಗಿದ್ದು ಇದ್ಮಂತರ ಅಪ್ ಟು 90% ಸಕ್ಸಸ್ ರೇಟ್ ನೋಡ್ಬೋದು. ಬಟ್ ಕೆಲವರು ತುಂಬ ಏಜ್ ಆಗಿ 40-45 ವರ್ಷದಲ್ಲೆಲ್ಲ ಬರ್ತಾರೆ, ಅಂಥವ್ರಿಗೆ ಸಕ್ಸಸ್ ರೇಟ್ ತುಂಬ ಕಮ್ಮಿ ಇರುತ್ತೆ, ಮೇ ಬಿ 20-30%. ಸೊ ಅವರೇಜ್ 60-65% ಅಂತ ಹೇಳ್ಬೋದು. ಅವ್ರೇನು ಮಾಡೋದು ಅಂತ, ಅವ್ರಿಗೆ ಇವಾಗ ತುಂಬ ಏಜ್ ಆಗಿ ಬರೋರಿಗೆ ಅವ್ರಿಗೆ ಯೂಶಲಿ ಎಗ್ಗುಗಳಿರಲ್ಲ. ಸೊ ಅಂಥವ್ರಿಗೆ ಎಗ್ ಡೋನರ್ ಅಂತ ಹೇಳ್ತೀವಿ, ಅಂದರೆ ಬೇರೆಯವ್ರದ್ದು ಯಂಗ್ ಲೇಡಿ ಇರೋರ್ದು ಎಗ್ನ ತಗೊಂಡು ಇವ್ರ ಗರ್ಭಕೋಶದಲ್ಲಿ ಅದನ್ನು ಫರ್ಟಿಲೈಸ್ ಮಾಡಿ ಇವ್ರ ಹಸ್ಬೆಂಡ್ ಸ್ಪರ್ಮ್ಸ್, ಹಸ್ಬೆಂಡ್ಸ್ಗಳು 40-50 ಇಯರ್ಸ್ವರೆಗೂ ಮೇಲ್ ಫ್ಯಾಕ್ಟರ್ಸ್ ಸ್ಪರ್ಮ್ಸ್ ಫ್ಯಾಕ್ಟರ್ಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಬಟ್ ಲೇಡೀಸ್ಗೆ 35-37 ಕ್ರಾಸ್ ಆಗ್ತಾ ಇದ್ದಂಗೆ ಎಗ್ಗುಗಳ ಪ್ರಮಾಣ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಅವ್ರು 42-43 ಬಂದಾಗ ಬೇರೆಯವ್ರದ್ದು ಎಗ್ಗನ್ನೇ ತೊಗೋಬೇಕಾಗುತ್ತೆ ಮೋಸ್ಟ್ ಆಫ್ ದ ಕೇಸಸಲ್ಲಿ. ಕೆಲವು ಕೇಸಸಲ್ಲಿ ಅವ್ರದೇ ಓನ್ ಟ್ರೈ ಮಾಡ್ಬೋದು, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಡೋನರ್ ಎಗ್ ತೊಗೊಂಡು ಟ್ರೈ ಮಾಡಬೇಕಾಗುತ್ತೆ. ಸೊ ಕೋಲಾರಕ್ಕೆ ಬರೋಕ್ಕೆ ಏನು ರೀಸನ್ ನಿಮಗೆ? ಸಿ, ಕೋಲಾರಿಂದ ನಾನು ಒಂದು 15-16 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಸುಮಾರು ಪೇಷಂಟ್ಸ್ ಕೋಲಾರಿಂದ ನೋಡ್ತಾ ಇದ್ದೆ. ಅವ್ರು ಬಂದಾಗ ಕೆಲವರು ಸರ್ ನಮಗೆ ಅಡ್ರೆಸ್ಸೇ ಗೊತ್ತಾಗ್ತಾ ಇದೆ, ಅವ್ರ ಅಡ್ರೆಸ್ ನಾವು ಎಷ್ಟು ಹೇಳಿದ್ರು ಕೂಡ ಅವ್ರ ಅಡ್ರೆಸ್ ಹುಡುಕೊಂಡು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ 3-4 ಅವರ್ ಕಳೆದು ಬಿಡ್ತಾರೆ ಆ ಟ್ರಾಫಿಕ್ಕಲ್ಲೇ. ಸೊ ಅವ್ರಿಗೆ ತುಂಬಾ ಇನ್ಕನ್ವೀನಿಯನ್ಸ್ ಆಗ್ತಾ ಇರುತ್ತೆ. ಹಾಗೆ ಒಂದೊಂದ್ಸರಿ ನಾವು ಹೇಳ್ತೀವಿ ಇನ್ನೊಂದು 2 ದಿವಸ ಬಿಟ್ಕೊಂಡು ಬನ್ನಿ, 1 ದಿವಸ ಬಿಟ್ಕೊಂಡು ಬನ್ನಿ ಅಂತ. ಆವಾಗ ಅವ್ರು ಅಲ್ಲೇ ಸ್ಟೇ ಮಾಡಬೇಕಾಗುತ್ತೆ, ತಿರುಗಿಲ್ಲಿ ಟ್ರಾವೆಲ್ ಮಾಡೋಕ್ಕೆ ಏನು ಮಾಡೋಕ್ಕೆ ಅವ್ರಿಗೆ ಅಲ್ಲಿ ಅಕಾಮಡೇಷನ್ನು ಎಷ್ಟೊಂದ್ಸರಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಹಾಗಾಗಿ ವಿ ಥಾಟ್ ಲೈಕ್ ಇಷ್ಟೊಂದು ಪೇಷಂಟ್ಸ್ಗಳು ಬರ್ತಾ ಇರುವಾಗ ಯಾಕೆ ನಾವು ಅಲ್ಲೇ ಒಂದು ಸೆಂಟರ್ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ಇಲ್ಲೇ ಒಂದು 20-30 ಕಿಲೋಮೀಟರ್ ಏರಿಯಾ ರೇಡಿಯಸ್, 20-30 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಇರಲ್ಲ ಅವ್ರಿಗೆ. ಅಟ್ಲೀಸ್ಟ್ ಕೋಲಾರ್ ಸಿಟಿ ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ನೋಡೋಕ್ಕೆ, ಅಟ್ಲೀಸ್ಟ್ ಕನ್ವೀನಿಯನ್ಸ್ ಇರುತ್ತೆ, ಬೆಳಗ್ಗೆ ಬಂದರೆ ಮಧ್ಯಾಹ್ನದಲ್ಲಿ ಅವರು ಟ್ರೀಟ್ಮೆಂಟ್ ಮಾಡಿ ಹೋಗ್ಬೋದು. ಸೊ ಆ ಉದ್ದೇಶದಿಂದ ಒಂದು ಸ್ವಲ್ಪ ಅಫೋರ್ಡಬಿಲಿಟಿ ನೋಡಿಕೊಂಡು ಅವ್ರಿಗೆ ಅನುಕೂಲ ಆಗೋ ತಕ್ಕಂತೆ ಮಾಡೋಣ ಅಂತೇಳಿ ಡಿಸೈಡ್ ಮಾಡಿ ಮಾಡಿದ್ವಿ. ಸರ್, ಈಗ ಬೆಂಗಳೂರು ಕಾರ್ಪೊರೇಟಿಗೂ ನಮ್ಮ ಕೋಲಾರ ಬ್ಯಾಕ್ವರ್ಡ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಸರ್. ನಮ್ಮ ಸಾರ್ ಹೇಳ್ದಂಗೆ ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡ್ಬೋದು ಫೆಸಿಲಿಟಿ ಮತ್ತು ಖರ್ಚು ವೆಚ್ಚದಲ್ಲಿ ಟ್ರೀಟ್ಮೆಂಟಲ್ಲಿ ಏನು ನಿರೀಕ್ಷೆ ಮಾಡ್ಬೋದು? ಸಿ, ಕ್ವಾಲಿಟಿ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇಲ್ಲ. ಸೊ ಅಲ್ಲಿ ಬೆಂಗಳೂರಲ್ಲಿ ಏನು ಕ್ವಾಲಿಟಿ ಇದೆಯೋ ಅದು ಸೇಮ್ ಕ್ವಾಲಿಟಿ ಸೇಮ್ ಎಕ್ವಿಪ್ಮೆಂಟ್ಸ್ ತಗೊಂಡು ನಾವು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಕಾಸ್ಟಲ್ಲಿ ನಾವು ವಿ ಆರ್ ಪ್ಲಾನಿಂಗ್ ಅಟ್ಲೀಸ್ಟ್ ಒಂದು 30-35% ರೆಡ್ಯೂಸ್ ಮಾಡಿ ಅವ್ರಿಗೆ ಇದು ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆಫರ್ಸ್ ಇನ್ನೊಂದು ಆಫರ್ಸು ಒಂದು ಅದೇ ಸರ್ ಹೇಳಿದಾಗೇನೋ ಒಂದು ಎನ್ ಜಿ ಒ ಥರ ಏನಾದ್ರು ಮಾಡಿಕೊಂಡು ಕಮ್ಮಿಯಾಗಿ ಟ್ರೈ ಇದು ಟ್ರೀಟ್ಮೆಂಟ್ ಅಟ್ಲೀಸ್ಟ್ ಇನಿಷಿಯಲಿ ಅವ್ರಿಗೆ ಇದು ಮಾಡೋವರೆಗೂ ಅಥವಾ ತಿಂಗಳಲ್ಲಿ ಒಂದು 2 ಪೇಷಂಟ್ 3 ಪೇಷಂಟ್ಸ್ಗೆ ತುಂಬ ಅವ್ರಿಗೆ ಅಫೋರ್ಡಬಿಲಿಟಿ ಇಲ್ಲದೆ ಇರೋರಿಗೆ ಬರೀ ಡ್ರಗ್ಸ್ ಖರ್ಚು ಮಾಡಿಕೊಂಡು ಬರೀ ಡ್ರಗ್ಸ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡಿಕೊಂಡು ಇನ್ನು ಮಿಕ್ಕಿದ ಪ್ರೊಸೀಜರ್ ಎಲ್ಲ ಫ್ರೀಯಾಗಿ ಮಾಡೋ ಥರ, ಅಂದರೆ ಅದನ್ನ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಯಾರು ತುಂಬ ಬಡವರು ಇರ್ತಾರೋ ಅಂಥವ್ರಿಗೆ ಅಟ್ಲೀಸ್ಟ್ ತಿಂಗಳಿಗೆ 1 ಅಥವಾ 2 ಕೇಸಸ್ಗಳನ್ನ ವಿ ಕ್ಯಾನ್ ಪ್ಲಾನ್ ದಟ್ ವೇ ಅಂತ ಡಿಸೈಡ್ ಮಾಡಿ. ಎಷ್ಟು ಖರ್ಚಾಗುವ ಸರ್ ಒಂದು ಕೇಸ್ಗೆ? ಒಂದು IVF ಗೆ ಯೂಶಲಿ ಇನ್ಕ್ಲೂಡಿಂಗ್ ಮೆಡಿಸಿನ್ ಗಿಡಿಸನ್ಸ್ ಎಲ್ಲ ಸೇರಿ ಅರೌಂಡ್ 1.7-1.8 ಖರ್ಚಾಗುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಇದು ಮಾಡಿದ್ರು ಅರೌಂಡ್ 1.7-2 ಲ್ಯಾಕ್ಸ್ ಎನಿವೇರ್ ಬಿಟ್ವೀನ್. ಸೊ ನಾವು ಈ ಕೋಲಾರಲ್ಲಿ ಅಟ್ಲೀಸ್ಟ್ 1.4-1.5 ಗೆ ಟ್ರೈ ಮಾಡ್ತಾ ಇದ್ದೀವಿ ಮಾಡಲಿಕ್ಕೆ. ಸರ್, 4 ಜನ ಡಾಕ್ಟರ್ಗಳು ನಾವು ಕೇಳ್ಬೇಕಾಗಿರೋದನ್ನ ನಾವು ನಿಮಗೆ ಅದನ್ನೇ ಹೇಳಿದ್ದಾರೆ, ಅವ್ರಿಗೆ ಪರಿಸ್ಥಿತಿ ಗೊತ್ತಿದೆ ಅವ್ರಿಗೆ, ಹಂಗಾಗಿ ಅದನ್ನ ಅದ್ರ ಬಗ್ಗೆ ನೀವು ಜಾಸ್ತಿ ಕೊಟ್ಟರೆ ಒಳ್ಳೆಯದಾಗುತ್ತೆ. ಖಂಡಿತವಾಗ್ಲೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಪ್ಲಾನ್ ಮಾಡ್ತೀವಿ ಖಂಡಿತ.